ಪ್ರಧಾನಿ ನರೇಂದ್ರ ಮೋದಿ ಆಶಯದಂತೆ ಹುಬ್ಬಳ್ಳಿಯಲ್ಲಿ ಕೋವಿಡ್ ಲಸಿಕಾ ಮೇಳಕ್ಕೆ ನಾಳೆ ಚಾಲನೆ ನೀಡುವುದಾಗಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಾರ್ವಜನಿಕ ಉದ್ದಿಮೆ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಕೋವಿಡ್ ಸ್ಥಿತಿಗತಿ ಹಾಗೂ ಕೋವಿಡ್ ಲಸಿಕಾ ಅಭಿಯಾನ ಕುರಿತು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ನಂತರ ಲಸಿಕಾ ಅಭಿಯಾನದಲ್ಲಿ 45 ವರ್ಷ ಮೇಲ್ಪಟ್ಟವರಿಗೆ ಮೊದಲ ಆದ್ಯತೆ ನೀಡಲಾಗುವುದು, ಉಳಿದಂತೆ 18 ವರ್ಷ ಮೇಲ್ಪಟ್ಟವರು ಹಾಗೂ ಆದ್ಯತಾ ಗುಂಪುಗಳಿಗೆ ಲಸಿಕೆ ನೀಡಲಾಗುವುದು, ಯುವಜನತೆ ಗೊಂದಲಕ್ಕೊಳಗಾಗಬಾರದು ಎಂದು ಹೇಳಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸಿಆರ್ ಮೈದಾನದಲ್ಲಿ ಲಸಿಕಾ ಮೇಳಕ್ಕೆ ಚಾಲನೆ ದೊರೆಯಲಿದೆ. ಜಿಲ್ಲೆಯಲ್ಲಿ 27,000 ಮಂದಿಗೆ ಕೋವಿಡ್ ಲಸಿಕೆ ನೀಡುವ ಗುರಿ ಹೊಂದಲಾಗಿದ್ದು ಹೆಚ್ಚು ಜನ ಸೇರುವಲ್ಲಿ ಲಸಿಕಾ ಅಭಿಯಾನ ಆಯೋಜಿಸುವ ಚಿಂತನೆ ನಡೆಸಲಾಗಿದೆ ಎಂದರು. ಧಾರವಾಡ ಜಿಲ್ಲೆಯಲ್ಲೂ ಅನ್ಲಾಕ್ ಆದೇಶಿಸಲಾಗಿದ್ದು ಪರಿಷ್ಕೃತ ಆದೇಶ ಹೊರಡಿಸುವುದಾಗಿ ತಿಳಿಸಿದರು. ಆ ಎರಡನೇ ಡೋಸ್ ಕೊಡುವಂತ ಕೆಲಸ ಮಾಡ್ತೀವಿ. ಧಾರವಾಡ ರೋಡ್ ಮಂಗಳೂರು ಹತ್ರ ಪೊಲೀಸ್ ಗ್ರೌಂಡ್ ಇದೆ, ಅಲ್ಲಿ ಸುಮಾರು ಒಂದು 400 ಜನ ಪೊಲೀಸ್ ಸಿಬ್ಬಂದಿಗೆ ಅಲ್ಲಿ ಇದನ್ನು ಕುಟುಂಬದ ಸದಸ್ಯರಿಗೆ ಈ ಲಸಿಕೆಯನ್ನು ಹಾಕುವ ಮುಖಾಂತರ ಅಲ್ಲಿ ಈ ಮೇಳಕ್ಕೆ ನಾವು ಪ್ರಾರಂಭ ಕೊಡ್ತೇವೆ. ಆ ಪ್ರಯಾಣ ಮೇಲೆ ಅಲ್ಲಿ ಸ್ಟಾರ್ಟ್ ಮಾಡ್ತೇವೆ ಮತ್ತು ಇಡೀ ಒಂದು 27,000 ಜನರಿಗೆ ನಾಳೆ ಕೊಡ್ಬೋದು ಅನ್ನುವಂಥದ್ದು. 27,000 ಜನರಿಗೆ ಇವತ್ತು ಕೊಡ್ಬೋದು ಅನ್ನುವಂಥದ್ದು. ಮತ್ತು ಇವತ್ತು ಇಡೀ ಡಿಸ್ಟಿಕ್ನಲ್ಲಿ ಸೆಂಟರ್ಗಳನ್ನು ಮಾಡಿದ್ದೀವಿ. 201 ಎಲ್ಲರಿಗೆ ಲಸಿಕೆ ಹಾಕುವಂಥ ಪ್ರೋಗ್ರಾಮನ್ನು ಇಟ್ಕೊಂಡು ಗುರಿಯನ್ನು ಇಟ್ಕೊಂಡೆ ಮೋದಿಯವರು ಈ ಡೇಟಾನ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಇವತ್ತು ಸಪ್ಲೈ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು, ಜನರ ಒಂದು ಸಹಕಾರ ಬೇಕು. ಯಾರೋ ಹರಿಬರಿ ಮಾಡುವಂಥದ್ದು ಮತ್ತು ತಾಳ್ಮೆ ಕೆಡುವಂಥದ್ದು ಅವಶ್ಯಕತೆ ಇಲ್ಲ. ಎಲ್ಲರೂ ಇದರಲ್ಲಿ ಸಹಕಾರ ಕೊಡಬೇಕಂತ ವಿನಂತಿ. ಜಿಲ್ಲೆಯ ಪೊಲೀಸ್ ಸಿಬ್ಬಂದಿಗೆ ಲಸಿಕೆ ನೀಡಿದ್ದು ನಾಳೆಯಿಂದ ಅವರ ಕುಟುಂಬ ಸದಸ್ಯರಿಗೂ ಲಸಿಕೆ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರದ್ದು ಫ್ಯಾಮಿಲಿ ಮೆಂಬರ್ಸ್ ಕೂಡ ನಾಳೆಯಿಂದ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗ್ತವೆ. ಅದರಲ್ಲಿ ನಾವು ಎಷ್ಟು ಸಾಧ್ಯವೋ ಎಲ್ಲ ಸ್ಟೇಷನಿಂದ ಅವ್ರಿಗೆ ಮಾಹಿತಿ ಕೊಟ್ಟು ಸಾಧ್ಯವಾದರೆ ಮ್ಯಾಕ್ಸಿಮಮ್ ಜನರಿಗೆ ಎಲ್ಲರಿಗೆ ಆದಷ್ಟು ಬೇಗ ವ್ಯಾಕ್ಸಿನ್.